ಕೋಲಾರ ಹಾಲು ಒಕ್ಕೂಟದ ನಗರಾಧ್ಯಕ್ಷರು ಹೀಗೆ ಒಂದಷ್ಟು ಜನ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ರು ಬನ್ನಿ ಕೇಳಿ. ಆನ್ಲೈನ್ ಮಾರಾಟ ಮಾಡೋಕ್ಕೆ ಇವತ್ತು ಕರ್ನಾಟಕಕ್ಕೆ ಅಮೂಲ್ ಉತ್ಪನ್ನಗಳು, ಗುಜರಾತಿನ ಅಮೂಲ್ ಉತ್ಪನ್ನಗಳು ಆನ್ಲೈನ್ ಮಾರಾಟ ಮಾಡೋಕ್ಕೆ ಸರ್ಕಾರ ಅನುಮತಿ ಕೊಟ್ಟಿರೋದ್ರಿಂದ ನಮ್ಮ ಸಂಸ್ಥೆ, ನಮ್ಮ ಕರ್ನಾಟಕದ ಸಂಸ್ಥೆ ನಂದಿನಿ ಉತ್ಪನ್ನ ಬಾಕ್ಲಾಕೋ ಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ. ಇವತ್ತು ಲಕ್ಷಾಂತರ ಕುಟುಂಬಗಳು, ಇವತ್ತು 1 ಕೋಟಿ ಕುಟುಂಬಗಳು, ರೈತಾಪಿ ಕುಟುಂಬಗಳು, ಕೃಷಿ ಕಾರ್ಮಿಕ ಕುಟುಂಬಗಳು ಇವತ್ತು ಹಾಲು ಮಾರಾಟದಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಉದ್ಯೋಗ ಸಿಗದೇ ಇರ್ಬೋದು, ಬೆಳೆ ನಷ್ಟ ಆಗಿರ್ಬೋದು, ಬೆಳೆ ವಿಕೋಪದಿಂದ ನಷ್ಟ ಆಗಿರ್ಬೋದು, ಬರಗಾಲದಿಂದ ನಷ್ಟ ಆಗಿರ್ಬೋದು. ರೈತರಲ್ಲಿ ನಷ್ಟ ಆದ್ರೂ ಕೂಡ ರೈತರು ಈ ಹಾಲು ಮಾರಾಟದಿಂದ, ಹಾಲಿನ ಉತ್ಪನ್ನಗಳ ಮಾರಾಟದಿಂದ ಇವತ್ತು ಜೀವ ಹಿಡ್ಕೊಂಡಿದ್ದಾರೆ. ಅದು ಕೂಡ ಇವತ್ತು ನಂದಿನಿ ಉಳ್ಕೊಂಡಿರ್ತಕ್ಕಂಥದ್ದು ಕಡಿಮೆ ಬೆಲೆಗೆ, ಅಗ್ಗದ ಬೆಲೆಗೆ ರೈತರಿಂದ ಹಾಲನ್ನು ಖರೀದಿ ಮಾಡ್ತಾ ಇದೆ. ಅಗ್ಗದ ಬೆಲೆಗೆ ಹಾಲನ್ನು ಖರೀದಿ ಮಾಡಿ ಅಗ್ಗದ ಬೆಲೆಗೆ ಇವತ್ತು ಮಾರಾಟ ಮಾಡ್ತಾ ಇದೆ ಯಾರಿಗೆ, ಗ್ರಾಹಕರಿಗೆ. ಕರ್ನಾಟಕದ ಹೆಮ್ಮೆ ನಮ್ಮ ನಂದಿನಿ. ಕೇಂದ್ರದಲ್ಲಿ ಅಮಿತ್ ಶಾ ಅವರು ಸಹಕಾರ ಸಚಿವರು ಅಂತೇಳಿ ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟಮೇಲೆ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಶಾಮೀಲಾಗಿ ಏನು ನಂದಿನಿಯನ್ನು ಅಮೂಲ್ ಜೊತೆ ವಿಲೀನ ಮಾಡ್ಕೋಬೇಕು ಅನ್ನೋ ಒಂದು ಪ್ರಸ್ತಾಪವನ್ನು ಕೂಡ ಮುಂದೆ ಬಿಟ್ಟಿದ್ದರು. ಆದರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರು, ಶಿವಕುಮಾರ್ ಅವರು ಮತ್ತು ಎಲ್ಲ ಪಕ್ಷದ ಸಾಮಾನ್ಯ ರೈತ ವರ್ಗದ ಸುಮಾರು ಕುಟುಂಬಗಳು ಇವತ್ತು ಕರ್ನಾಟಕ ರಾಜ್ಯದೊಳಗೆ ಹಾಲಿನ ಮೇಲೆ ಸಾಕಷ್ಟು ಕುಟುಂಬಗಳು ಅವಲಂಬಿತವಾದವು. ಅದನ್ನು ಹೋದ ಈಗ ಅಮೂಲ್ ಡೈರಿ, ಈಗ ಅಮಿತ್ ಶಾ ಅವರೆಲ್ಲ ಸೇರಿ ಏನು ಮಾಡಾಕ್ಬಿಟ್ಟಾರಪ್ಪ ಅಂತಂದರೆ ಪ್ರತಿಯೊಂದನ್ನು ಖಾಸೀಕರಣ ಖಾಸೀಕರಣ ಮಾಡಿ ಇವತ್ತು ಗೇಮ್ ಅಪ್ಪನ್ನು ಹೋದು ಖಾಸೀಕರಣ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ರೈತರ ಪರಿಸ್ಥಿತಿಯನ್ನು ಅಧೋಗತಿಗೆ ತಂದು ನಿಂದಿರುವಂಥ ಪರಿಸ್ಥಿತಿಯನ್ನು BJP ಸರ್ಕಾರ ಮಾಡಾಕತ್ತೆ. ನಾನು ಸಾಮಾನ್ಯ ರೈತ ವರ್ಗದಿಂದ ಸುಮಾರು ಕುಟುಂಬಗಳು ಇವತ್ತು ಕರ್ನಾಟಕ ರಾಜ್ಯದೊಳಗೆ ಹಾಲಿನ ಮೇಲೆ ಸಾಕಷ್ಟು ಕುಟುಂಬಗಳು KMF ಸಂಸ್ಥೆ ಅಮೂಲ್ ಸಂಸ್ಥೆಗೆ ಇದು ಮಾಡಿ ಖಾಸಗೀಕರಣ ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಆದರೆ ಮತ್ತು ಅಮಿತ್ ಶಾ ಅವರು ಗುಜರಾತಿಕರ್ನಾಟಕದಲ್ಲಿ ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಾಗಿ ರೈತರಿಗೆ ಅನ್ಯಾಯ ಆಗಾಕತ್ತೈತಿ. KMF ಒಳ್ಳೆಯ ಒಂದು ದರ ಕೊಡಾಕತ್ತಿತ್ತು ರೈತರಿಗೆ, ಅದು ತಪ್ಪಿಸಿ ಅವರು ಕಣ್ಣು ಏನೈತಿ KMF ಮೇಲೆ ಬಿದ್ದೈತಿ, ವಕ್ರ ದೃಷ್ಟಿ ಬಿದ್ದ ಮೇಲೆ ನಮ್ಮ KMF ಹಾಲ ಮಾರವಲ್ದು, ಬರೀ ಅಮೂಲ್ ಈಗಾಗಲೇ ಸ್ಟಾರ್ಟ್ ಆಗೈತಿ. ಅಮೂಲ್ ಬೆಂಗಳೂರು ಮಾರುಕಟ್ಟೆಗೆ ಬಂದೈತಿ, ವ್ಯಾಪಾರ ಸ್ಟಾರ್ಟ್ ಆಗೈತಿ. ಹಾಗಾಗಿ ನಮ್ಮ KMF ಸಂಸ್ಥೆಯನ್ನು ಮುಚ್ಚಿ ಖಾಸಗೀಕರಣ